ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು 15 ರಿಂದ 20,000 ಜನರ ಮತಾಂತರ ಆಗಿದ್ದಾರೆ ಆ ಮತಾಂತರ ಆಗದ ಜೊತೆಗೆ ನಮ್ಮ ಎತ್ತ ತಾಯಿಯನ್ನು ಕೂಡ ಮತಾಂತರ ಮಾಡಿದ್ದಾರೆ ಈ ಹಿಂದೆ ಮೌಢ್ಯ ನಂಬಿಕೆ ಕಾಯ್ದೆ ಅಂತ ಹೇಳಿ ಅಲ್ಲೇನ ಹುಷಾರಿಲ್ಲ ಅಂದ್ರೆ ಹಳ್ಳಿಗಳ ಕಡೆ ಅಧ್ಯಕ್ಷ ದಾಟ ತಗಿಸದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಧ್ಯಕ್ಷ ನಮ್ಮ ಹಿಂದೂಗಳಲ್ಲಿ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ದಾಟ ತಗೆದು ಮತ್ತೆ ಹುಷಾರಿಲ್ಲ ಅಂದ್ರೆ ದೇವರ ಹತ್ರ ಕರ್ಕೊಂಡು ಹೋಗೋದು ಅಂತವನ್ನೆಲ್ಲ ಬ್ಯಾನ್ ಮಾಡಿಬಿಡ್ರು ಅಧ್ಯಕ್ಷ ಮನ್ಯ ಗೋಳಿಹಟ್ಟಿ ಶೇಖರ್ ಅವರೇ ಇದನ್ನ ನಾವು ಬ್ಯಾನ್ ಮಾಡಿಲ್ಲ ಕ್ರೈಸ್ತರು ಬ್ಯಾನ್ ಮಾಡಿದ್ದಾರೆ ಇಂತ ಕಾರ್ಯಗಳನ್ನು ಅಂತ ನೀವೆಲ್ಲಾದರೂ ನೀವು ನೋಡಿದ್ರ ಕೇಳಿದ್ರ ನಿಮಗೆ ಯಾರಾದರೂ ಹೇಳಿದ್ರ ಪತ್ರಿಕಾ ಗೋಷ್ಠಿ ಬಂದಿತ್ತ ಸರ್ಕಾರ ಏನಾದರೂ ತಿಳಿಸ್ತಾ ಯಾರು ನಿಮಗೆ ಹೇಳಿದ್ದು ಇದನ್ನೆಲ್ಲ ನಾವು ಬ್ಯಾನ್ ಮಾಡಿದೀವಿ ಅಂತ ಕ್ರೈಸ್ತರು ಯಾವುದೇ ಕಾರಣಕ್ಕೂ ಇದನ್ನ ಬ್ಯಾನ್ ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ತಪ್ಪಾಗಿ ಈ ರೀತಿಯಾಗಿ ಮಾತಾಡಬೇಡಿ ಯಾರು ಕೂಡ ಮಾಡಿಲ್ಲ ಬ್ಯಾನ್ ಅವರವರ ಆಚರಣೆ ವಿಚಾರಣೆಗಳು ಅವರು ಮಾಡಬಹುದು ಖಂಡಿತವಾಗಿ ಮಾಡಬಹುದು ಕ್ರೈಸ್ತರು ಅಂತ ಅದನ್ನ ಬ್ಯಾನ್ ಮಾಡಿಲ್ಲ ತಪ್ಪಾಗಿ ಇಂತ ಹೇಳಿಕೆಗಳನ್ನು ಕೊಡಬೇಡಿ ಚರ್ಚ್ ನವರು ರೇಪ್ ಕೇಸ್ಗಳನ್ನು ಬುಕ್ ಮಾಡ್ತಾರೆ ಅಂತ ಹೇಳ್ತೀರಾ ಅಟ್ರಾಸಿಟಿ ಕೇಸ್ಗಳನ್ನು ಬುಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಎಲ್ಲಾದರೂ ದಾಖಲೆಗಳು ಇದೆಯೇನ್ರಿ ಇದಕ್ಕೆ ಇವತ್ತಿನ ತನಕ ನಾನು ಹೇಳ್ತೀನಿ ನೋಡಿ ಕರ್ನಾಟಕದಲ್ಲ ಭಾರತದ ಇತಿಹಾಸದಲ್ಲೇ ಎಲ್ಲೂ ಕೂಡ ಇದು ಇಲ್ಲ ಚರ್ಚ್ ನವರು ಯಾವತ್ತೂ ರೇಪ್ ಕೇಸ್ಗಳು ಬುಕ್ ಮಾಡೋದು ಅಟ್ರಾಸಿಟಿ ಕೇಸ್ಗಳನ್ನು ಚರ್ಚ್ ಅವರು ಬುಕ್ ಮಾಡೋದು ಇಲ್ಲ ಓಕೆ ದಯವಿಟ್ಟು ಇಂತ ಸುಳ್ಳಾದ ಹೇಳಿಕೆಯನ್ನು ನೀವು ಕೊಡಬೇಡಿ ನಿಮಗಿರೋ ಗೌರವವನ್ನು ಉಳಿಸ್ಕೊಳ್ಳಿ ಸಮಾಜದಲ್ಲಿ ಮಾಡುವಂತ ನಿಮ್ಮ ಕ್ಷೇತ್ರದಲ್ಲಿ ಮಾಡುವಂತ ಅನೇಕ ಕೆಲಸಗಳು ಪೆಂಡಿಂಗ್ ಇದಾವೆ ಖಾಲಿ ಇದಾವೆ ಅದರ ಬಗ್ಗೆ ಗಮನವಹಿಸಿ ಈ ಮಾತಾಡುವಂತ ಹೇಳಿಕೆನ ಸದನದಲ್ಲಿ ನೀವು ದಯಮಾಡಿ ನೀವು ಇಲ್ಲ ಎಲ್ಲೆಲ್ಲ ಯಾವ ರೀತಿ ಕಾನೂನು ತಗೊಂಡಿರ್ತೀಯ ಅಧ್ಯಕ್ಷ ಇದಕ್ಕೂ ಒಂದು ಕಾನೂನು ತಗೊಂಡ್ಬನ್ನಿ ಅಲ್ಲ ರೀ ಎಲ್ಲದಕ್ಕೂ ಒಂದೊಂದು ಕಾನೂನು ತಗೊಂಡ್ಬನ್ನಿ ಕಾನೂನು ತಗೊಂಡ್ಬನ್ನಿ ಅಂತೀರ ನಿಮ್ಮನ್ನ ನೀವು ಏನಂತ ಅಂದ್ಕೊಂಡಿದ್ದೀರಿ ನೀವು ಇದಕ್ಕೆ ಕಾನೂನು ತಗೊಂಬರಕ್ಕಾಗುತ್ತೇನ್ರಿ ಇದಕ್ಕೆಲ್ಲ ನಿಮ್ಮ ಸುಳ್ಳಾದ ಹೇಳಿಕೆಗಳನ್ನು ಜನಗಳನ್ನು ಒಪ್ಪಬೇಕು ಸರ್ಕಾರ ಒಪ್ಪಿಕೊಂಡ್ಬಿಟ್ಟು ಇಂಥ ಹೇಳಿಕೆಗಳಿಗೆ ಹೊಸ ಕಾನೂನು ಕಾಯ್ದೆಗಳನ್ನು ತರಕಾಗುತ್ತಾ ಒಂದು ಮಾಡಬಹುದು ನಿಮ್ಮ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿಲ್ಲ ಟೆಂಡರ್ಗಳು ತಗೊಂತಾರೆ ಗೌರ್ಮೆಂಟಿಂದ ಸರ್ಕಾರದಿಂದ ಮಾನ್ಯತೆ ಪಡೆದ ಅನೇಕ ಸಂಸ್ಥೆಗಳು ರೋಡ್ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಟೆಂಡರ್ಗಳೆಲ್ಲ ತಗೊಂಡು ಅವರ ಹಣವನ್ನೆಲ್ಲ ತಗೊಂಡು ಈ ರೋಡು ಮಾಡಲ್ಲ ಏನೂ ಮಾಡಲ್ಲ ಅಲ್ಲಿ ಯಾವುದೋ ಸರ್ಕಾರದ ಕೆಲಸಗಳು ತಗೊಂಡು ಕೂಡ ಮಾಡಲ್ಲ ಇದಕ್ಕೆ ಜವಾಬ್ದಾರಿ ಯಾರು ನೀವೇ ಇದಕ್ಕೆ ಕಾಯ್ದೆಗಳು ತರಬೇಕು ನೀವು ಮಾಡಿಲ್ಲ ಅಂತ ಹೇಳಿದ್ರೆ 2 ತಿಂಗಳು 3 ತಿಂಗಳಲ್ಲಿ ಅಲ್ಲಿ ಸಚಿವ ಸ್ಥಾನ ಚೇಂಜ್ ಮಾಡಬೇಕು ಯಾರು ಶಾಸಕರಾಗಿರ್ತಾರೆ ಆ ಶಾಸಕರನ್ನ ಚೇಂಜ್ ಬದಲು ಮಾಡಬೇಕು ಯಾರು ಕಾರ್ಪೊರೇಟರ್ ಆಗಿರ್ತಾರೋ ಅವ್ರನ್ನ ಬದಲು ಮಾಡಬೇಕು ಇಂಥ ಒಂದು ಕಾಯ್ದೆಗಳನ್ನು ತರಬೇಕು ಇದೆಲ್ಲ ಮಾತಾಡುವಂಥ ಹೇಳಿಕೆನ ಸದನದಲ್ಲಿ ನೀವು ಸಚಿವರು ಅಲ್ಲೋಗಿ ಅಧ್ಯಕ್ಷ ಕೊನೆಗೆ ಅಧ್ಯಕ್ಷ ಹೋಗೋದಾದ್ರೆ ಹೋಗ್ಲಿ ಅಧ್ಯಕ್ಷ ನಮ್ದೇನು ಅಭ್ಯಂತರ ಇಲ್ಲ ಯಾರು ಬೇಕಾದ್ರೂ ಹೋಗ್ಲಿ ಆದ್ರೆ ಅಲ್ಲಿ ಹೋದಾಗ ಕ್ರಿಶ್ಚಿಯನ್ಗೆ ಏನು ಬೆನಿಫಿಟ್ ಕೊಡ್ತಾರೋ ಅದನ್ನ ಕೊಡಿ ಅಧ್ಯಕ್ಷ ನಮ್ಮ SC ST ಏನು ನಮ್ಮ ಹಕ್ಕನ್ನ ಬಿಟ್ಬಿಟ್ಟು ಹೋಗ್ಲಿ ಅವ್ರು ಅಲ್ಲೇ ಹೋಗ್ಬಿಡ್ಲಿ ಅಧ್ಯಕ್ಷ ಎಲ್ಲರೂ ಅಲ್ಲೇ ಹೋಗ್ಬಿಡ್ಲಿ ಗೋಳಿಹಟ್ಟಿ ಶೇಖರ್ ಅವರೇ ನಮ್ದೇನು ಅಭ್ಯಂತರ ಇಲ್ಲ ಅವರೆಲ್ಲ ಅಲ್ಲಿಗೆ ಹೋಗ್ಬಿಡ್ಲಿ ಕ್ರೈಸ್ತ ಧರ್ಮನೇ ಅವ್ರ ಆಚರಣೆ ಮಾಡಲಿ ಅಂತ ಹೇಳ್ತಾ ಇದ್ದೀರಾ ಓಕೆ ಧಾರಾಳವಾದ ಹೃದಯದಿಂದ ನೀವು ಹೇಳ್ತಾ ಇದ್ದೀರಾ ಭಾಳ ಸಂತೋಷ ಆದರೆ ನಾನು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ SC ST ಅನುದಾನಗಳು ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ SC ST ಅನುದಾನಗಳು ತಗೊಂತಾ ಇದ್ದಾರೆ ಕ್ರೈಸ್ತ ಧರ್ಮವನ್ನು ಅವರು ಪಾಲನೆ ಮಾಡ್ತಾ ಇದ್ದಾರೆ SC ST ಅನುದಾನ ತಗೊಳ್ಳೋದು ಬೇಡ ಅವರು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಡ್ಲಿ ಕ್ರೈಸ್ತ ಧರ್ಮ ಅಲ್ಲೇ ಅಲ್ಲಿನ ಅನುದಾನಗಳು ತಗೊಳ್ಳಿ ಅವರು ಅಲ್ಲಿನ ಕಟ್ಟುಪಾಡುಗಳನ್ನ ಇದು ಮಾಡ್ಕೊಳ್ಳಿ ಅಂತ ನಿಮ್ಮ ಮಾತಿನ ಒಂದು ಶೈಲಿ ಓಕೆ ನಾನು ಹೇಳೋದು ಹಾಗಾದ್ರೆ ನೀವು ಸರ್ಟಿಫಿಕೇಟ್ ಕೊಡೋಕೆ ರೆಡಿ ಇದ್ದೀರೇನ್ರಿ ಇವರು ಕ್ರೈಸ್ತ ಧರ್ಮ ಆಚರಣೆ ಮಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಸರ್ಕಾರ ಆಗಿರ್ಬೋದು ನೀವು ಆಗಿರ್ಬೋದು ನಿಮ್ಮ ಕಡೆಯಿಂದ ನೀವು ಬಂದ್ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಹೋಗಿದ ತಕ್ಷಣ ಸರ್ಟಿಫಿಕೇಟ್ ಕೊಡ್ತೀರೇನ್ರಿ ಜಾತಿ ಪ್ರಮಾಣ ಪತ್ರ ಕೊಡ್ತೀರಾ ನೀವು ಅವರಿಗೆ ಹೇಳಿ ನೋಡೋಣ ಆಗ ಅವರು ಅಲ್ಲಿನ ಏನು ಬೆನಿಫಿಟ್ಗಳಿದೆಯೋ ಕ್ರೈಸ್ತ ಧರ್ಮದ ತಗೊಂತಾರೆ ಕೊಡಕ್ಕೆ ರೆಡಿ ಇದ್ದೀರಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಕ್ಕೆ ರೆಡಿ ಇಲ್ಲ ಹಾಗಾದ್ರೆ ಅವರು ಕ್ಯಾಸ್ಟ್ ಯಾವುದಂತ ತೋರಿಸ್ಬೇಕಾಗುತ್ತೆ
ಯಾವ ಜಾತಿ ಪ್ರಮಾಣ ತೋರಿಸ್ಬೇಕು ಅವ್ರ ಹತ್ರ ಇರೋದು ತೋರಿಸ್ಬೇಕು. ಒಂದು ವೇಳೆ ನೀವು ಕ್ರೈಸ್ತ ಧರ್ಮದ ಸರ್ಟಿಫಿಕೇಟ್ ನಾವು ಕೊಡ್ತೀನಿ ಅಂತ ನೀವು ಪ್ರಚಾರ ಹಾಕಿ ನ್ಯೂಸ್ ಪೇಪರ್ ಒಂದು ಅನೌನ್ಸ್ಮೆಂಟ್ ಹಾಕ್ಬಿಡಿ, ಸರ್ಕಾರದ ಒಂದು ಕಾಯ್ದೆ ತಗೊಂಬಂದ್ಬಿಡಿ, ಪ್ರತಿಯೊಬ್ಬರು ಯಾರ್ಯಾರು ಕ್ರೈಸ್ತ ಧರ್ಮವನ್ನು ಆಚರಣೆ ಮಾಡ್ತೀರಾ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ಬಿಡಿ, ಅನೌನ್ಸ್ಮೆಂಟ್ ಮಾಡಿಬಿಡಿ. ಇಮ್ಮಿಡಿಯೇಟ್ಲಿ ಎಲ್ಲರೂ ಯಾರ್ಯಾರು ಇದ್ದಾರೋ ಪ್ರತಿಯೊಬ್ಬರು ಕೂಡ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಅಂತ ತಗೊಳ್ತಾರೆ. ಇಂಥ ಒಂದು ಏನು ನೀವು ಹೇಳ್ತಾ ಇದ್ದೀರಾ, ಒಂದು ಎಸ್ ಸಿ ಎಸ್ ಟಿನ ಅನುದಾನಗಳನ್ನು ತಗೊಳ್ತಾರೆ, ಎಸ್ ಸಿ ಎಸ್ ಟಿ ಅನುದಾನ ತಗೊಳ್ತಾರೆ, ಕ್ರೈಸ್ತ ಧರ್ಮಕ್ಕೆ ಹೋಗ್ತಾರೆ ಅಂತ ಹೇಳ್ತೀರಲ್ಲ, ಇಂಥ ಒಂದು ಕಾರ್ಯ ನಡೆಯೋದೇ ಇಲ್ಲ ಮುಂದಿನ ದಿನಗಳಲ್ಲಿ. ನೀವು ಕ್ರಿಶ್ಚಿಯನ್ ಅಂತ ಸರ್ಟಿಫಿಕೇಟ್ ಕೊಡೋದಾದರೆ ಅರ್ಥ ಮಾಡ್ಕೊಳ್ಳಿ, ಕೊಡಕ್ಕೆ ರೆಡಿ ಇದ್ದೀರಾ, ಕಾಯ್ದೆ ತರಕ್ಕೆ ರೆಡಿ ಇದ್ದೀರಾ, ಇದ್ರ ಬಗ್ಗೆ ಚರ್ಚೆ ಮಾಡಿ. ಮತಾಂತರ ಮತಾಂತರ ಅಂತ ಹೇಳ್ತಾ ಇದ್ದೀರಾ, ಹಾಗಾದರೆ ಗೂಳಿಹಟ್ಟಿ ಶೇಖರ್ ಅವರ ತಾಯಿಯವರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಅವರ ಬಾಯಲ್ಲಿ ಏನು ಮಾತುಗಳನ್ನು ಬರುತ್ತೆ ಅಂತ ನೋಡೋಣ. ಸುವರ್ಣ ಚಾನಲ್ಲಿ ಇದ್ರ ಬಗ್ಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ, ಯಾಕೆ ನಾವು ಸುಮ್ಮನೆ ಹೇಳಬಾರ್ದು, ಅವರ ಬಾಯಲ್ಲಿ ಅವರು ಕೊಟ್ಟಿದ್ದಾರೆ, ನಿಜವಾಗಿ ಫೋರ್ಸ್ಫುಲ್ ಆಗಿ ಮಾಡಿದ್ದಾರ ಓಕೆ ಇಲ್ಲಾದರೆ ಇದರಲ್ಲಿ ಸತ್ಯ ಸಂಗತಿ ಏನಿದೆ ಅನ್ನೋದು ಅವರ ಬಾಯಲ್ಲಿ ಅವರು ಹೇಳಿದ್ದಾರೆ. ಈ ವಿಡಿಯೋ ಆಲ್ರೆಡಿ ನೋಡಿದ್ದೀರಾ, ಮತ್ತೊಮ್ಮೆ ನೋಡಿ, ಸುಮ್ಮನೆ ಸುಳ್ಳು ಸಂಗತಿಗಳನ್ನು ಪ್ರಚಾರ ಯಾರೂ ಕೂಡ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ. ಮುಗಿಸ್ಕೊಂಬಂದಿದ್ವಲ್ಲ, ಮಾತಾಡಂಗಿಲ್ಲ, ಪ್ರೇಯರ್ ಮುಗಿಸ್ಕೊಂಡು ರೊಟ್ಟಿ ರಸ ಹಂಚಿದ್ದಾರೆ, ಅದಕ್ಕೆ ಹೆಂಗ್ ಮಾತಾಡಕ್ ಬರೋದಿಲ್ಲ. ಮಕ್ಕದೇ ಇಲ್ಲಲ್ಲ, ಈಗ 3 ತಿಂಗಳಾಯ್ತು ಮಕ್ಕನೇ ನೋಡಿ, ಅಡಿಗೆ ಮನೆಗೆ ಇರೋದು ನಾನು. ಚರ್ಚಲ್ಲಿ ನೋಡ್ರೆ ತುಂಬಾ ಅಳ್ತಾ ಇದ್ರೆ, ಬಹಳ ಹೊಟ್ಟೆ ಉರೋದು ನನಗೆ. ಇಲ್ಲ, ನಂದಲ್ಲ ದುಃಖ, ಅದು ಅವನ್ ದುಃಖ ಪಡಿಸೋದು, ಅದು ಯಾರಿಗೆ ಅರ್ಥ ಆಗೋದಿಲ್ಲ. ಅದು ಯಾರನ್ನ ನಾರಿಸ್ಕೊಂಡು ಹೋಗಿಲ್ಲ, 2 ಲಕ್ಷ ರೂಪಾಯಿ ಸಂಬಳ ಇರ ಮಗನಿಗೆ, ಅಂಥವ್ರನ್ನ 5 ತಿಂಗಳಿಗೆ ಇಬ್ಬರನ್ನ ಕಳ್ಕೊಂಬಿಟ್ಟೆ. ಮಗ ತೀರ್ಕೊಂಡು ಇನ್ನು ಬೆಳಗ್ಗೆ DC ಸೀಟ್ ಕುತ್ಕೋಬಾರ್ದು ಮಗ, ಹಿರೇ ಮಗ ಹೋಗ್ಬಿಡ್ತು ಮಠ ಮಂತ್ರ. ಎಮ್ಎಲ್ ಅವ್ರು ಎಷ್ಟನೇ ಮಗ ನಿಮಗೆ? 2ನೇ ಮಗ. ಅವಾಗಿಂದ ನಿಮ್ಗೆ ಬೇಜಾರಾಗ್ತಿರೋದು? ದೇವಸ್ಥಾನಕ್ಕೆಲ್ಲ ಹೋಗ್ಬೋದಾಯ್ತಲ್ಲ ಅಮ್ಮ. ನಾನು ದೇವ್ರ ಕಣ್ಣಾಗೆ, ದೇವ್ರಗಳ ಕಣ್ಣಾಗೆ ಕಾರ್ಯಮಳೆ ಮುರಿದು ಬಿಡ್ತೀವಿ. ಯಾವ ದೇವರು ಕಾಪಾಡಲಿಲ್ಲ, ಯಾವು ಕಾಯಲ್ಲ, ಯಾವ ಇಲ್ಲ, ಎಲ್ಲ ಬಚ್ಚಿಕೆಂತ ದೇವ್ರಗಳದಲ್ಲ, ಕಳೆದೇವ್ರಗಳು ಅಂತಲೇ ನಾನು ಅನ್ನೋದು. ಮನೇಲಿ ದೇವ್ರಗಳು ಇಟ್ಟಲ್ವ ನೀವು? ಮನೆ ಮುಂದೆನೆ ಐತೆ ದೇವಮ್ಮನ ಪೂಜೆ. ಮಾಡಲ್ಲ, ಈಗ ಮಾಡಲ್ಲ, ಬಿಚ್ಚಾಕ್ಬಿಟ್ಟಿದ್ದೀನಿ. ಅಂತ ಮಗನ್ನೇ ಕಳ್ಕೊಂಡಿದ್ದೀನಿ. ಎಲ್ಲೇ ಇದು, ಯಾವ ದೇವ್ರು ಕಾಪಾಡಿದ್ವಿ? ಯಾವ ದೇವ್ರು ಕಾಪಾಡಲಿಲ್ಲ. ದೇವ್ರ ಕಣ್ಣ ಕಾರ್ಯಮಳ್ ಮುರಿ ಅಂತೀವಿ, ಕಾರ್ಯಮಳ್ ಮುರಿತೀವಿ. ಪ್ರೇಯರ್ ಚರ್ಚಿಗೆ ಬನ್ನಿ ಅಂತ ಯಾರನ್ನ ಕರೆದಿದ್ರ ನಿಮಗೆ? ಮತ್ತೆ ಹೆಂಗೆ ಅದಕ್ಕೆ ಅಟ್ರಾಕ್ಟ್ ಆದ್ರಿ ಅಂತ? ಮೊದಲು ಮಕ್ಕ ಹಿಂದಕ್ಕಾಗ್ಬಿಡ್ತೈತೆ, ಎಣೆ ಮೇಳದಿಂದ ಮನೆಗೆ ಸಿಮೆಂಟ್ನೆಲ್ಲ ಧೂಳಡಿ ಏನಂತ ಹತ್ತಿ ಬಿದ್ದು ಕೈ ಮುರಿದೋಗಿತ್ತು. ನಿಮಗೆ? ನಮಗೆ. ಭಾಳ ಕಷ್ಟಪಟ್ಟಿದ್ದೀರ? ಕೈ ಮುರಿದೋಗಿತ್ತು. 3 ವರ್ಷದ ತನಕ ಯಾವ ಡಾಕ್ಟ್ರು ಏನು ಮಾಡೋಕ್ಕಾಗಿ, ಆವಾಗ ಏರ್ಕೆ ಮೇಲೆ ನಿಂತಿರ್ತಾರೆ ಚೆನ್ನೈನಾಡಿಂದ ಬಂದು. ಅಮ್ಮ ಅವ್ರಿಗೆ ಗೊತ್ತಾಗುತ್ತೆ, ಅಮ್ಮರೇ ನಿಮಗೆ ಕೈ ಮುರಿದಿತ್ತೆ ಅಲ್ಲ, ಬರ್ರಿ ಅಂದ್ರೆ ಒಂದಿಬ್ಬರು ಮೂವರು ಹೋದ್ರು. ತೊಟ್ಟೆಗೆ ದೀಕ್ಷೆ ಸ್ನಾನ ಕೆಳಸಿ ಫಾಸ್ಟ್ ಇಟ್ಕೊಂಡೋಗಿ ಮುಂದೆ ಇಲ್ಲಿ ಬರೋಲಿ ಕೇಳಿಸಿ, ಆವಾಗ ನಮ್ಮ ಅಪ್ಪನಿಗೆ ಒಪ್ಪಿಸ್ಬಿಟ್ಟು ಸಾಕ್ಷಿಗೆ ಸೇರಿಸ್ತೀವಿ ಅಮ್ಮ ಮಾಡ್ಕೋಬೇಕು. ಕೈ ಮುರಿದಿತ್ತಮ್ಮ, ಹೌದು ಸರ್, ಧೂಳಡಿಯಕ್ಕಂತ ಎತ್ತಿ ಬಿದ್ದು ಕೈ ಮುರಿದೋಗಿತ್ತು. ಹಂಗೆ ಹೇಳಿದ್ರ? ಹಂಗೆ ಕೇಳಿದ್ರ? 3 ವರ್ಷದ ತನಕ ಆಸ್ಪತ್ರೆ ಓಡಾಡ್ದಲ್ಲ, ಬರೇ ಮುಲಾಬ ಹಚ್ಕೊಂಡೆ ಮಗ್ಲಿಲ್ಲ. ಹೌದು ಸರ್, 3 ವರ್ಷದ ಆವಾಗ ದೇವ ಜನರೇ ನನ್ನ ಕಡೆಗೆ ನೋಡ್ರಿ ಅಮ್ಮನ ಕೈ ಕೂಡ್ಸಿನಿ ಅಂತಂದ್ಬಿಟ್ಟು ಹಿಂಗೆ ಕೈ ಜೋಡಿಸಿದ್ರು, ಕೈ ಜೋಡಿಸಿ ಎತ್ತಿಬಿಟ್ರು, ಎತ್ತಿ ಇಷ್ಟೇ ಹಿಡ್ಕೊಂಡೆ, ಅದು ಇಷ್ಟೇ ಹಿಡ್ಕೊಂಡು ದೇವಜನರು ಅಮ್ಮನ ಕೈ ಕೂಡಿಸಿ ನೋಡ್ರಂತ ಮೈ ಮೇಲಕ್ಕೆ ಒಪ್ಪಿಸ್ಬಿಟ್ರು, ಚಳಕ ಹೊಡೆದ್ಬಿಟ್ರು ಕೈ ಕೂಡಿದ್ಕೆ ಗಂಡು ಮಕ್ಕಳು. ಅವಾಗಲೇ ಅವಾಗಲೇ ಹಿಂದಗಡೆಯಲ್ಲೇ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ಕೊನೆಗೆ ಮೂಡೋದು ಒಂದೇ ಪ್ರಶ್ನೆ, ನಿಜವಾಗಿಯೂ ಮತಾಂತರ ನಡೀತಾ ಇದೆಯಾ? ಅನೇಕ ಭಾಗಗಳಲ್ಲಿ ಕ್ರೈಸ್ತ ಮಿಷನರಿಗಳು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ, ತಮ್ಮ ಧರ್ಮ ಪ್ರಚಾರವನ್ನು ಯಾರು ಬೇಕಾದರೂ ಮಾಡ್ಬೋದು ಅಂತ Article 25 ಹೇಳುತ್ತೆ, ಸಂವಿಧಾನ ಹೇಳುತ್ತೆ. ತಮ್ಮ ಧರ್ಮ ಪ್ರಚಾರ, ತಮ್ಮ ಒಂದು ಸುವಾರ್ತೆ ಕೆಲಸ, ದೇವರ ಕೆಲಸ ಯಾರು ಬೇಕಾದರೂ ಅವರು ಮಾಡ್ಬೋದು, ಅವರವರ ವೈಯಕ್ತಿಕ ಅದು ಅಂತ ಹೇಳಿರುತ್ತೆ. ಹಾಗಾದರೆ ಇಲ್ಲಿ ಮತಾಂತರ ಅನ್ನೋದು ಎಲ್ಲಿ ಬಂತು? ಗೂಳಿಹಟ್ಟಿ ಶೇಖರ್ ಅವರ ತಾಯಿ ವಿಷಯ ತುಂಬ ವಿವಾದಕ್ಕೆ ಒಳಗಾಗಿದೆ. ಗೂಳಿಹಟ್ಟಿಯವರು ಸದನದಲ್ಲಿ ಕೊಟ್ಟಿರೋ ಒಂದು ಹೇಳಿಕೆ ಬಹಳ ಕ್ರೈಸ್ತರಿಗೆ ಅಸಮಾಧಾನ ಉಂಟಾಗಿದೆ. ಕ್ರೈಸ್ತರಿಗೆ ಮಾತ್ರವಲ್ಲ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಬಹಳ ದುಃಖದ ವಿಷಯವಾಗಿದೆ.
ಕಾಯ್ದೆ ತರಬೇಕು, ಮತಾಂತರದ ಕಾಯ್ದೆ ತರಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಗೂಳಿಹಟ್ಟಿ ಶೇಖರ್ ಅವ್ರ ತಾಯಿ ಏನು ಹೇಳ್ತಾ ಇದ್ದಾರೆ? ಇದೀಗಲೇ ಇದು ಇದ್ರ ಬಗ್ಗೆ ನೀವು ಪ್ರತಿಯೊಬ್ಬರಿಗೂ ತಿಳಿದಿದೆ, ನಿಜವಾಗ ಸತ್ಯ ಸಂಗತಿ ತಿಳಿದಿದೆ, ಏನು ಮಾಡಬೇಕಂತ ತಿಳಿಸಿ. ಇಂಥ ಶಾಸಕರು ಇಂಥ ಹೇಳಿಕೆ ಕೊಟ್ಟಿದ್ದಾರೆ, ಎಂಥ ಜವಾಬ್ದಾರಿ ಇರುವಂಥ ಒಬ್ಬ ಶಾಸಕರು ಇಂಥ ಒಂದು ಹೇಳಿಕೆ ಕೊಡುವಾಗ ಸಮಾಜ ಎಲ್ಲವನ್ನೂ ನೋಡಿಕೊಂಡು ಸುಮ್ಮನೆ ಇರಬೇಕಾ? ಸತ್ಯ ಸಂಗತಿ ತಿಳಿದ್ರೂ ಕೂಡ ಸುಮ್ಮನೆ ಇರಬೇಕಾ? ನಾವು ಇನ್ನೆಷ್ಟು ದಿನ ಅಂತ ನಾವು ಸುಮ್ಮನೆ ಇರಬೇಕು? ಇನ್ನೆಷ್ಟು ದಿನ ಅಂತ ಸುಳ್ಳು ಹೇಳಿಕೆಗಳನ್ನು ಕೊಡುವಂಥ ಇಂಥ ಮಾಧ್ಯಮಗಳು ಇದಾವಲ್ಲ, ಇಂಥ ಮಾಧ್ಯಮಗಳನ್ನು ಬ್ಯಾನ್ ಮಾಡಬೇಕು ಫಸ್ಟು. ಅನೇಕ ಮಾಧ್ಯಮಗಳು ಇಂಥ ಕೋಮು ಪ್ರಚೋದಕ ಸಂಗತಿಗಳನ್ನು ಹಾಕ್ತಾ ಇದ್ದಾರೆ. ಸತ್ಯ ಸಂಗತಿ ಇರೋದಿಲ್ಲ, ಅದು ಯಾವುದು ಕಂಪ್ಲೇಂಟ್ ಕೂಡ ಆಗಿರೋದಿಲ್ಲ, ತನಿಖೆ ಕೂಡ ಆಗೋದಿಲ್ಲ, ವಿಡಿಯೋ ಬಂದಿದ್ದೇ ಸುಮ್ಮನೆ ಪ್ರಚಾರ ಮಾಡ್ತಾ ಇರ್ತಾರೆ. ದಾಖಲೆಗಳು ಬೇಕು. 6 ತಿಂಗಳ ಹಿಂದೆ ಏನಾಗಿದೆ ಅನ್ನೋದು ವಿಷಯ ಗೂಳಿಹಟ್ಟಿ ಶೇಖರ್ ಅವ್ರಿಗೆ ಗೊತ್ತಿದೆ. ಆದರೂ ಕೂಡ ಮೊನ್ನೆ ಅವರು ಸದನದಲ್ಲಿ ಮಾತಾಡಿರುವಂಥ ಹೇಳಿಕೆ ಏನಿದೆ, ಅದಕ್ಕೆ ಕಾನೂನು ಏನು ಶಿಕ್ಷೆ ಕೊಡುತ್ತೆ? ಸಾರ್ವಜನಿಕರಾಗಿರುವ ನೀವೇ ಇದಕ್ಕೆ ಉತ್ತರ ಕೊಡಬೇಕು. ಧನ್ಯವಾದಗಳು.